ಥರ್ಡ್ ರಿಲೀಸ್ ಆಗ್ತಾ ಇದೆ. ಈಗ ನೀವು ಟೀಸರ್ ರಿಲೀಸ್ ಟೀಸರ್ ಲಾಂಚ್ ಮಾಡಿದ್ರೆ ಇವತ್ತು. ಸೊ ಟೀಸರ್ ನನಗೆ ಗೊತ್ತಿರೋ ಹಂಗೆ ಆಸ್ ಎ ಆಡಿಯನ್ ನಾನು ನೋಡ್ಬೇಕಾದ್ರೆ ಟೀಸರ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಷ್ಟೇ, ಒಂದು ಸಾಂಗ್ ಇಂಟ್ರಡಕ್ಷನ್ ಸಾಂಗ್ ಬಿಟ್ಟು ಇದು ಮಾಡಿದ್ವಿ. ಇಂಟ್ರಡಕ್ಷನ್ ಸಾಂಗ್ 10 lakh 1 million ಪ್ಲಸ್ ವ್ಯೂಸ್ ಆಗಿದೆ. ಚಿತ್ರತಂಡ ಮಾತ್ರ ನಮ್ಮ ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನಿರ್ಮಾಪಕ ಇರ್ತಾರೆ, ಡೈರೆಕ್ಟ್ರು, ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅದು ಚಿತ್ರದ ಶೂಟಿಂಗ್ ಮುಗಿದ ಮೇಲೆ ನಮಗೆ ಫಸ್ಟ್ ಕಾಣಿಸೋದೇ ನಮ್ಮ ಮಾಧ್ಯಮ ಮಿತ್ರರು. ಏಕೆಂದರೆ ಅವ್ರ ಮಾಧ್ಯಮ ಮಿತ್ರ ಇಲ್ಲ ಅಂದರೆ ಒಂದು ಸಿನಿಮಾ ಜನಕ್ಕೆ ತಲುಪಬೇಕಂದ್ರೆ ಅವರೇ ಅತಿಯಾದ ಮುಖ್ಯ ಕಾರಣ. ಅವರೊಂದು ಸೇತುವೆ ಇದ್ದಂಗೆ. ನಾನು ಅವ್ರನ್ನ ಕೇಳ್ಕೊಳೋದು ಏನಂದರೆ, ನಮ್ದು ಹೊಸ ತಂಡ ಇರ್ಬೋದು, ಎಲ್ಲ ಹೊಸಬರು ಇರ್ಬೋದು, ಏನಂದರೆ ಒಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾ. ಸೊ ಆ್ಯಕ್ಷನ್ ಟೀಸರ್, ಬಟ್ ಸಿನಿಮಾ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಸರ್. ಬಟ್ ಆಲ್ರೆಡಿ ಒಂದು ಇಂಟ್ರೊಡಕ್ಷನ್ ಸಾಂಗ್ ಒಂದು ಶಿವಣ್ಣ ಲಾಂಚ್ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ, ಜಾತ್ರೆ ಸೆಟಪ್ಪು. ಸೊ ಈಗ ಟೀಸರ್ ಬಂದಿದೆ June 23. ನಮ್ಮ ಸಿನಿಮಾ ಎಂಟೈರ್ ಟೀಮ್ ಎಕ್ಸೈಟ್ ಆಗಿದ್ದಾರೆ, ರಿಲೀಸ್ ಆಗ್ತಿದೆ. ಸೊ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು. ನಿಮ್ಮ ಪ್ರತಿಯೊಬ್ಬ ಹೆಜ್ಜೆದಲ್ಲೂ ನಮ್ಮ ನಾಗೇಂದ್ರ ಸರ್ ಒಂದು ಮಾತು ಹೇಳಿದರು, ಡೇಟರ್ ಪ್ರತಿಯೊಂದು ಕಂಟೆಂಟ್ ಕ್ವಾಲಿಟಿ ಆಗಿದೆಯಲ್ಲ ಅಂತ ಕೇಳಿದರು. ಸೊ ಅದಕ್ಕೆಲ್ಲ ಎಂಟೈರ್ ಟೀಮ್ ಕಾರಣ ಆಗಿರುತ್ತೆ ನಾಗೇಂದ್ರ ಸರ್. ಫಸ್ಟ್ ಆಫ್ ಆಲ್ ಇವಾಗ ಟೀಸರ್ ನೋಡಿದೀರಾ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಕ್ಚುಲಿ ಮಾಧ್ಯಮದವ್ರಿಗೆ ಇಷ್ಟ ಆಯ್ತು ಅಂದ್ರೆ ಇಡೀ ಕರ್ನಾಟಕ ಇಷ್ಟ ಆದಂಗೆ, ಇದಂತೂ ಕನ್ಫರ್ಮ್. ನೀವು ಫಸ್ಟ್ ಅದನ್ನ ತೋರಿಸ್ತೀವಿ ನೀವು. ಬಟ್ ನಾನೇನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸಿನಿಮಾನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಕಷ್ಟ ಅನ್ನೋದಕ್ಕಿಂತ. ನಾನು ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ಸ್ನ ನಾನು ತುಂಬಾ ಗುರುತಿಸ್ಕೊಳ್ತೀನಿ ಈ ಟೈಮಲ್ಲಿ, ಯಾಕಂದ್ರೆ ನಮ್ಮ ಜೊತೆ ತುಂಬಾ ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ಸ್. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆದಿಶೇಷ ರೋಹನ್ ಬಂದು ಒಂದು ಹಳ್ಳಿಯಲ್ಲಿ ಒಂದು ಮುಖಂಡನಾಗಿ, ರಾಮಕೃಷ್ಣ ಅವ್ರಿಗೆ ಮಗನಾಗಿ, ಆ ಹಳ್ಳಿನ ಯಾವ ರೀತಿ ನಿಭಾಯಿಸ್ಬೇಕು, ಹಳ್ಳಿಯಲ್ಲಿರೋ ಜನತೆನ ಯಾವ ರೀತಿ ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ನನ್ನ ಹಳ್ಳಿ ಜನ ಪಟ್ಟಣಕ್ಕೆ ಹೋಗ್ಬಾರ್ದು, ನನ್ನ ರೂಲ್ಸ್ ನನ್ನ ಆಜ್ಞೆ ಯಾವುದೇ ಕಾರಣಕ್ಕೂ ಪಟ್ಟಣಕ್ಕೆ ಹೋಗ್ಬಾರ್ದು. ಪಟ್ಟಣದಲ್ಲಿ ನಡೆಯುವಂತ ಒಂದು ಅನ್ಯಾಯಗಳಿರ್ಬೋದು, ಮೋಸ, ವಂಚನೆ, ದಗ, ಕೋರಿಯೋಗ್ರಾಫರ್ಸ್ ಇಲ್ಲ, ಮತ್ತಷ್ಟು ಕೋಆರ್ಟಿಸ್ಟ್ ಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಐ ಹ್ಯಾವ್ ಟು ಸೇ, ನಾನು ರಿಷಿಕಾ ಅನ್ನೋ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನನಗೆ ರಾ ಅನ್ನೋ ಪಾತ್ರ, ರಾ ಅನ್ನೋ ಹೆಸರಲ್ಲಿ ನನ್ಗೆ ಯಾವಾಗ್ಲೂ ಅದೊಂಥರ, ಬಿಕಾಸ್ ನನ್ನ ಹೆಸರು ರಚನಾದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ದಟ್ ಪಾಸಿಟಿವಿಟಿ ಇದೆ ಅಂತ ನನಗೊಂಥರ ಇಮ್ಯಾಜಿನೇಷನ್ ಯಾವಾಗ್ಲೂ, ಆ್ಯಂಡ್ ಅದನ್ನ ನಾನು ನಂಬ್ತೀನಿ. ಸೊ ರಿಷಿಕಾ ನಿಮ್ಮ ಪಾತ್ರದ ಹೆಸರು ಅಂತ ನನಗೆ ಮುರುಗೇಶ್ ಸರ್ ಹೇಳಿದಾಗ, ನಮ್ಮ ಡೈರೆಕ್ಟ್ರು, ಐ ಹೌದಾ ಸರ್, ಓಕೆ, ಹೇಗಿರುತ್ತೆ ಪಾತ್ರ ಅಂದ್ರೆ ಏನಾಗಿದೆ ಅಂದ್ರೆ ಹೀರೋಯಿನ್ಗಳು ಬರ್ತಾರೆ ಹೋಗ್ತಾರೆ ಹಿಂಗೆ ಆಗೋಗಿದೆ, ನನಗೆ ಆ ರೀತಿ ಬೇಡ ಸರ್, ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡುವಂತ ಪ್ರೂವ್ ಮಾಡುವಂತ ಕ್ಯಾರೆಕ್ಟರ್ ಕೊಡಿ ಸರ್ ಅಂತ. ತುಂಬಾ ಚೆನ್ನಾಗಿ ಪಾತ್ರನ ಕೊಟ್ಟಿದ್ದಾರೆ ನನಗೆ, ಅಂಡ್ ಎಷ್ಟೋ ಸೀನ್ಸ್ ಗಳು ನಾನು ಸ್ವತಃ ಅವ್ರಿಗೆ ಹೇಳಿದೀನಿ ಸರ್, ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಈ ಸೀನ್ಸ್, ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದೀರಾ ಅಂತ ನನಗೆ ಆ ಒಂದು ಖುಷಿನೂ ಇದೆ. ಅಂಡ್ ಒಳ್ಳೆ ಕೋರಿಯೋಗ್ರಾಫರ್ ಕೊಟ್ಟರು ನನಗೆ. ಎರಡು ಸಾಂಗ್ ಇದೆ, ದಸರಾ ಬೊಂಬೆ ಅಂತ, ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಿಗ್ತೀರಿ ಸರ್? ಆಯ್ತು ಸರ್, ಸಿಗೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭಾರತಿ ಹೆಗ್ಡೆ. ನಾನು ಈ ಮೂವಿನಲ್ಲಿ ಆದಿಶೇಷ ಅವರ ವೈಫ್ ಆಗಿ ಆಕ್ಟ್ ಮಾಡಿದ್ದೀನಿ. ಇದು ಆಕ್ಟಿಂಗ್ ಹೇಳೋದಕ್ಕಿಂತ ಮೊದಲು ಆಕ್ಚುಲಿ ಇವ್ರ ಪೇರ್ನ ಹುಡುಕಕ್ಕೆ ತುಂಬಾ ಕಷ್ಟಪಟ್ರು ಎಲ್ರು, ಯಾಕಂದ್ರೆ ಇವ್ರ ಸ್ವಲ್ಪ ಹೈಟ್ ಇದಾರೆ, ಸ್ವಲ್ಪ ಬ್ರಾಡ್ ಆಗಿದ್ದಾರೆ. ಸೊ ಅವರಿಗೆ ಯಾರನ್ನಪ್ಪ ಪೇರ್ ತರೋದು ಅಂತ ಅಂದ್ಬಿಟ್ಟು ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ರು. ಬಟ್ ಥ್ಯಾಂಕ್ಫುಲಿ ಐ ಗಾಟ್ ದ ಅಪರ್ಚುನಿಟಿ, ಹಾಗೆ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋ ಅಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮೈ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಹಾಗೆ ಅಪ್ಪು ಅಮ್ಮನ ಅಪ್ಪು ನೆನೆಸ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಇಲ್ಲಿ ನೆರೆದಿರುವಂತಹ ನನ್ನ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಚಿತ್ರತಂಡದ ನಿರ್ದೇಶಕರು, ನಿರ್ಮಾಪಕರು, ಹೀರೋ ಹೀರೋಯಿನ್ ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಾನು ನೆನೆಸ್ಕೊಂತ ನನ್ನ ಮಾತನ್ನು ಮುಂದುವರಿಸ್ತೀನಿ. ಇದರಲ್ಲಿ ನನ್ನ ಮುಖ್ಯ ಪಾತ್ರ ಬಲರಾಮ ಅಂತ, ಖಳನಾಯಕನ ಪಾತ್ರ. ಆಕ್ಚುಲಿ ನನ್ನ ಸ್ನೇಹಿತರೊಬ್ರು ನಿರ್ದೇಶಕರಿಗೆ ನನ್ನನ್ನು
ಹೇಳಿದಂತೆ ಈ ತರ ಅವರು ಶಶಿಧರ್ ಅಂತ ಹೇಳಿ ಕಲಾವಿದರಿದ್ದಾರೆ. ಸರ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಂಜಿತ್. ಬೇಸಿಕಲಿ ನಾನು ಆಂಕರು, ಅಂದ್ರೆ ಫಸ್ಟ್ ರಾಜ್ ಟೆಲಿವಿಷನ್ ಇದ್ದೆ, ಪಬ್ಲಿಕ್ ಅಲ್ಲಿ ಇದ್ದೆ, ಈಗ ಫ್ರೀಲಾನ್ಸರ್ ಆಂಕರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆಂಕರಿಂಗ್ ಸ್ಕಿಲ್ಸ್ ನ ನೋಡಿದಂತಹ ಡೈರೆಕ್ಟರ್ ಸರು ನನಗೆ ಕರೆದು ಹೀರೋನ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಈ ಮೂವಿಯಲ್ಲಿ ಹೀರೋ ಫ್ರೆಂಡ್ ಆಗಿ ನಾನು ಎಂಟೈರ್ ಮೂವಿಯಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇರ್ತೀನಿ. ಇದು ನನ್ನ ಈ ಪಾತ್ರದ ವಿಶೇಷತೆ. ಇನ್ನೊಂದೇನಂತಂದ್ರೆ ತುಂಬಾ ಫನ್ ಆಗಿರುವಂತ ಸೀನ್ಗಳಿದೆ. ಬಿಕಾಸ್ ಎಲ್ರಿಗೂ ಹೀರೋಗ ಇಂಟ್ರೊಡಕ್ಷನ್ ಹೆಂಗಿರುತ್ತೆ ಅಂದ್ರೆ ವಾವ್ ಅನ್ನೋ ರೇಂಜ್ಗೆ ಇರುತ್ತೆ, ಏನೇನೋ ಮ್ಯೂಸಿಕ್ ಆಗುತ್ತೆ, ಏನೇನೋ ಬರುತ್ತೆ. ಬಟ್ ಇಲ್ಲಿ ಸಿಕ್ಕಾಬಡೆ ಫನ್ನಿಯಾಗಿ ನಮ್ಮನ್ನ ತೋರಿಸಿದ್ದಾರೆ. ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ತುಂಬಾ ರಾಯಲ್ ಆಗಿ ಬಂದಿರೋ ನಾವು ಹೆಂಗೆ ಬೇಕಾರಾಗ ಹೋಗ್ತೀವಿ ಅನ್ನೋದನ್ನ ಫಿಲಮ್ ಅಲ್ಲಿ ನೋಡಿ ಹೇಳ್ಬೇಕು. ಸೊ ಈ ರೀತಿಯ ಫನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಇವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಇವ್ರ ಲವರ್ ಜೊತೆಲಿ ಇರೋದಾಗಿರ್ಬೋದು, ಅಂದ್ರೆ ಈ ಲವ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನಾವು ಕೂಡ ಸಿಕ್ಕಾಕೊಂಡು ಏನೆಲ್ಲ ಮಾಡ್ತೀವಿ ಅನ್ನೋದೇ ಈ ಚಿತ್ರದ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ. ಸೊ ಪ್ರೊಡ್ಯೂಸರ್ ಆಗಿರುವಂತಹ ಜಯರಾಮ್ ಸರ್ಗೆ ಹಾಗೂ ಮಮತಾ ಜಯರಾಮ್ ಸರ್ಗೆ, ಮಮತಾ ಜಯರಾಮ್ ಮೇಡಮ್ಗೆ ಮತ್ತು ಎಸ್ಪೆಷಲಿ ಮುರುಗೇಶ್ ಸರ್ಗೆ ಹಾಗೂ ಅಮರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇದನ್ನ ಪ್ಲೀಸ್ ನೀವೆಲ್ಲರೂ ಸಹಕರಿಸಿ ಸಪೋರ್ಟ್ ಮಾಡಿ ನಮ್ಮ ಜೊತೆ ನೀವೆಲ್ಲರೂ ಇರಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.